ಮಂಗೋಲಿಯಾದಲ್ಲಿ ಕಳೆದ ವರ್ಷ ಅಂದರೆ 2020ರಲ್ಲಿ ಒಂಟೆಗಳನ್ನು ಸಾಕಾಣಿಕೆ ಮಾಡುವ ಒಬ್ಬ ವ್ಯಕ್ತಿ ತನ್ನ ಒಂದು ಒಂಟೆಯನ್ನು ಬೇರೆ ವ್ಯಕ್ತಿಗೆ ಮಾರಿದ. ಆದರೆ ಆ ಒಂಟೆ ತನ್ನ ಹಳೆಯ ಯಜಮಾನನನ್ನು ಹುಡುಕಿಕೊಂಡು 100 ಕಿಲೋಮೀಟರ್ಸ್ ಒಂಟಿಯಾಗಿ ನಡೆದುಕೊಂಡು ತನ್ನ ಹಳೆಯ ಯಜಮಾನನು ಇರುವ ಊರಿಗೆ ಬಂತು. ಬರುವಾಗ ಅದಕ್ಕೆ ಕೆಲವು ಗಾಯಗಳು ಕೂಡ ಆಗಿದ್ವು. ತನಗೋಸ್ಕರ 100 ಕಿಲೋಮೀಟರ್ಸ್ ನಡೆದುಕೊಂಡು ಬಂದಿರೋದನ್ನು ನೋಡಿದ ಆ ಯಜಮಾನನಿಗೆ ಹೃದಯ ಕಲಕಿ ಆ ಒಂಟೆಯನ್ನು ಮತ್ತೆ ಖರೀದಿಸ್ತೀನಿ ಅಥವಾ ಇದರ ಬದಲಿಗೆ ಬೇರೆ ಒಂಟೆಯನ್ನು ಕೊಡ್ತೀನಿ ಅಂತ ಆ ಹೊಸ ಯಜಮಾನನಿಗೆ ಹೇಳಿ ಆ ಒಂಟೆಯನ್ನು ಮತ್ತೆ ಸಾಕಲು ಆರಂಭಿಸಿದ. ಈಗ ಆ ಒಂಟೆಯನ್ನು ತನ್ನ ಕುಟುಂಬದಲ್ಲಿ ಒಂದು ಭಾಗವಾಗಿ ನೋಡಿಕೊಳ್ತಿದ್ದಾನೆ. ವೆಸ್ಟರ್ನ್ ಡಿಜಿಟಲ್ ಅನ್ನೋ ಒಂದು ಸಂಸ್ಥೆ ಮಾಡಿದ ಒಂದು ಸರ್ವೆ ಪ್ರಕಾರ ಭಾರತದಲ್ಲಿ ದಿನಕ್ಕೆ ಪ್ರತಿ 3ರಲ್ಲಿ ಒಬ್ಬರ ಸ್ಮಾರ್ಟ್ಫೋನ್ನ ಸ್ಟೋರೇಜ್ ಔಟ್ ಆಫ್ ಸ್ಪೇಸ್ ಆಗ್ತಾ ಇದೆ ಅಂತೆ. ಮತ್ತು ಗೂಗಲ್ ರಿಸರ್ಚರ್ಸ್ ಮಾಡಿದ ಒಂದು ಸರ್ವೆ ಪ್ರಕಾರ ಪ್ರತಿ 10 ಜನರಲ್ಲಿ ಒಬ್ಬರ ಫೋನ್ ಬರೀ ಗುಡ್ ಮಾರ್ನಿಂಗ್ ಅಂತ ಬರೆದಿರೋ ಫೋಟೋಗಳಿಂದಲೇ ಸ್ಟೋರೇಜ್ ಫುಲ್ ಆಗಿರುತ್ತಂತೆ. ಲಿಥಿಯಂ ಐಒಎನ್ ಬ್ಯಾಟರೀಸ್ ಮತ್ತು ರ್ಯಾಮ್ ತಯಾರಿಸಲು ಸಹಾಯ ಮಾಡಿದ ಸೈಂಟಿಸ್ಟ್ ಜಾನ್ ಬಿ ಗುಡೆನೋ ಅವರಿಗೆ 1970ರ ಟೈಮ್ನಲ್ಲಿ ಲಿಥಿಯಂ ಐಒಎನ್ ಬ್ಯಾಟರೀಸ್ ತಯಾರಿಸುವುದರಲ್ಲಿನ ಇವರ ವರ್ಕ್ಗೆ 2019ರಲ್ಲಿ ಕೆಮಿಸ್ಟ್ರಿಯಲ್ಲಿ ನೋಬೆಲ್ ಪ್ರೈಸ್ ದೊರಕಿದೆ. ಇವರಿಗೆ ನೋಬೆಲ್ ಪ್ರಶಸ್ತಿ ಕೊಟ್ಟಾಗ ಇವರ ಏಜ್ 98 ವರ್ಷಗಳಾಗಿತ್ತು. ಆದ್ದರಿಂದ ನೋಬೆಲ್ ಪ್ರೈಸ್ ಪಡೆದ ಅತ್ಯಂತ ವಯಸ್ಕರಲ್ಲಿ ಇವರು ಮೊದಲಿಗರಾದರು. ಇವರ ಏಜ್ ಈಗ 99 ಆಗಿದ್ದರೂ ಇನ್ನೂ ಇವರು ಬ್ಯಾಟರಿಗಳ ಮೇಲೆ ಮಾಡುವ ರಿಸರ್ಚ್ನ ಕಂಟಿನ್ಯೂ ಮಾಡ್ತಿದ್ದಾರೆ. ಕೆಲವು ರಿಸರ್ಚರ್ಸ್ ಕಂಡುಹಿಡಿದಿರೋದೇನೆಂದರೆ ಬಾತುಕೋಳಿಗಳು ಕೆಲವು ಸಲ ಒಂದು ಕಣ್ಣನ್ನು ತೆರೆದು ನಿದ್ದೆ ಮಾಡ್ತವಂತೆ. ಆ ಕಣ್ಣು ತೆರೆಯಲು ಕಾರಣ ಶತ್ರುಗಳನ್ನು ಗಮನಿಸಲು. ಅದು ಒಂದು ಕಣ್ಣಿನಿಂದ ಅದನ್ನು ತಿನ್ನಲು ಬರುವ ಪ್ರಾಣಿಯನ್ನು ನೋಡ್ತಾ ಇದ್ರೆ ಒಂದು ಕಣ್ಣು ಮುಚ್ಚಿದ್ರೆ ಅದಕ್ಕೆ ನಿದ್ದೆ ಹೇಗೆ ಬರುತ್ತೆ ಅಂತ ನಿಮಗೆ ಅನ್ನಿಸ್ಬೋದು. ಇದಕ್ಕೆ ಆ ರಿಸರ್ಚರ್ಸ್ ಕೊಟ್ಟ ಉತ್ತರ, ಅದು ತನ್ನ ಮೆದುಳಿನ ಅರ್ಧ ಭಾಗವನ್ನು ನಿದ್ದೆಗೋಸ್ಕರ ಇನ್ನರ್ಧ ಭಾಗವನ್ನು ಎಚ್ಚರಿಕೆಯಿಂದ ಇರೋಕೆ ಉಪಯೋಗಿಸಿಕೊಳ್ಳುತ್ತಂತೆ. ಇವುಗಳು ಎಲ್ಲವೂ ಸಾಲಾಗಿ ನಿದ್ದೆ ಮಾಡುವಾಗ ಕಡೆಯ 2 ಬಾತುಕೋಳಿಗಳು ಈ ರೀತಿ ಒಂದು ಕಣ್ಣನ್ನು ತೆರೆದು ನಿದ್ದೆ ಮಾಡ್ತಾವಂತೆ. ಈ ವಿಶೇಷತೆ ಕೇವಲ ಬಾತುಕೋಳಿಗಳಿಗೆ ಅಷ್ಟೇ ಅಲ್ಲದೆ ಇನ್ ಕೆಲವು ಪಕ್ಷಿಗಳಿಗೆ ಕೂಡ ಇದೆ ಅಂತೆ. ಸೊಳ್ಳೆಗಳಂದ್ರೆ ಯಾರಿಗೆ ಇಷ್ಟ ಹೇಳಿ? ಪ್ರತಿಯೊಬ್ಬರಿಗೂ ಸೊಳ್ಳೆಗಳ ಮೇಲೆ ಕೋಪ ಇದ್ದೇ ಇರುತ್ತೆ. ಕೆಲವರು ಸೊಳ್ಳೆಗಳನ್ನ ಈ ಪ್ರಪಂಚದಲ್ಲೇ ಇಲ್ಲದಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದುಕೊಳ್ತಿರ್ತಾರೆ. ಆದ್ರೆ ಆ ರೀತಿ ಮಾಡಿದ್ರೆ ನಮ್ಗೆ ತುಂಬಾ ಅಪಾಯ. ಯಾಕಂದ್ರೆ ಭೂಮಿಯಲ್ಲಿರೋ ಎಲ್ಲಾ ಜೀವಿಗಳು ನಾವು ಬದುಕಲು ಸಹಾಯ ಮಾಡ್ತಿವೆ, ಅದೇ ತರ ಇವು ಕೂಡ. ಈಗ ಟಾಪಿಕ್ಗೆ ಬಂದ್ರೆ, ಸೊಳ್ಳೆಗಳು ನಮ್ಮ ಭೂಮಿಯಲ್ಲಿ ಯಾವ ದೇಶಕ್ಕೋದ್ರೂ ಕಂಡು ಬರ್ತವೆ, ಆದ್ರೆ 2 ಪ್ರದೇಶಗಳನ್ನ ಬಿಟ್ಟು, ಅವೇ ಅಂಟಾರ್ಟಿಕಾ ಮತ್ತು ಐಸ್ಲ್ಯಾಂಡ್. ಅಂಟಾರ್ಟಿಕಾದಲ್ಲಿ ಸೊಳ್ಳೆಗಳ ಬದಲಿಗೆ ಮಿಡ್ಜ್ ಅನ್ನೋ ಇನ್ಸೆಕ್ಟ್ಸ್ ಇರ್ತವೆ. ಆದ್ರೆ ಅವು ಸೊಳ್ಳೆಗಳ ತರ ಕಚ್ಚಲ್ಲ, ಕಿವಿಯಲ್ಲಿ ಬಂದು ಶಬ್ದ ಮಾಡಲ್ಲ. ಇವುಗಳಿಗೆ ಅಂಟಾರ್ಟಿಕಾದಂತಹ ತಂಪಾದ ವಾತಾವರಣದಲ್ಲಿ ಜೀವಿಸಲು ಬೇಕಾದ ಮೆಕ್ಯಾನಿಸಮ್ಸ್ ಬಾಡಿಯಲ್ಲಿ ಇರೋದ್ರಿಂದ ಇವು ಅಲ್ಲಿ ಬದುಕಬಲ್ಲವು. ಆದ್ರೆ ಸೊಳ್ಳೆಗಳಿಗೆ ಈ ಮೆಕ್ಯಾನಿಸಮ್ಸ್ ಇಲ್ಲದಿರೋದ್ರಿಂದ ಈ ಸೊಳ್ಳೆಗಳು ಅಂಟಾರ್ಟಿಕಾದಲ್ಲಿ ಕಂಡು ಬರಲ್ಲ. ಇನ್ನು ಐಸ್ಲ್ಯಾಂಡ್ಗೆ ಹೋದ್ರೂ ನಮ್ಗೆ ಸೊಳ್ಳೆಗಳು ಕಂಡು ಬರೋದಿಲ್ಲ. ಆದ್ರೆ ಐಸ್ಲ್ಯಾಂಡ್ನ ವಾತಾವರಣ ಅಂಟಾರ್ಟಿಕಾದಂತೆ ಇರೋದಿಲ್ಲ. ಆದ್ರೆ ಇಲ್ಲಿ ಸೊಳ್ಳೆಗಳು ಕಾಣದೇ ಇರೋದಕ್ಕೆ ಕಾರಣ ಏನು ಅಂತ ಎಷ್ಟೋ ಜನ ರಿಸರ್ಚ್ ಮಾಡಿ ಎಷ್ಟೋ ಥಿಯರೀಸ್ನ ಹೇಳಿದ್ದಾರೆ. ಏನೇ ಆಗಲಿ, ಅಲ್ಲಿ ನಮಗೆ ಸೊಳ್ಳೆಗಳು ಮಾತ್ರ ಕಂಡು ಬರೋದಿಲ್ಲ, ಆದ್ರೆ ಅಲ್ಲಿ ಸೊಳ್ಳೆಗಳಿಗೆ ಬದಲಾಗಿ ಬೇರೆ ಇನ್ಸೆಕ್ಟ್ಸ್ ಇವೆ. ಫ್ಯೂಚರ್ನಲ್ಲಿ ನಮ್ಗೇನಾದರೂ ಈ ಸೊಳ್ಳೆಗಳಿಂದ ದೊಡ್ಡ ಪ್ರಾಬ್ಲಮ್ ಆದರೆ ನಾವು ತಪ್ಪಿಸಿಕೊಂಡು ಅಂಟಾರ್ಟಿಕಾ ಅಥವಾ ಐಸ್ಲ್ಯಾಂಡ್ಗೆ ಹೋಗ್ಬೋದು. ಪ್ರಸ್ತುತ ಭಾರತದಲ್ಲಿ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬ್ಯಾನ್ ಆಗಿದೆ. ಇದರಿಂದ ನಮಗೆ ಟೀ ಶಾಪ್ಗಳಲ್ಲಿ ಪೇಪರ್ ಕಪ್ನಲ್ಲಿ ಟೀ ಹಾಕಿ ಕೊಡ್ತಾರೆ, ಕೆಲವು ಶಾಪ್ಗಳಲ್ಲಿ ಗ್ಲಾಸ್ ಕಪ್ಗಳಲ್ಲಿ ಕೊಟ್ಟರೆ, ಇನ್ನು ಕೆಲವು ಶಾಪ್ಗಳಲ್ಲಿ ಮಣ್ಣಿನಿಂದ ಮಾಡಿದ ಕಪ್ಗಳಲ್ಲಿ ಕೂಡ ಸಿಗ್ತಾ ಇದೆ. ಆದರೆ ಕಳೆದ ವರ್ಷ ಮಧುರೈನಲ್ಲಿ RS ಪತಿಯನ್ನು ಟೀ ಶಾಪ್ ರನ್ ಮಾಡ್ತಿದ್ದ ವಿವೇಕ್ ಸಭಾಪತಿ ಅನ್ನೋ ವ್ಯಕ್ತಿಗೆ ಒಂದು ಹೊಸ ಐಡಿಯಾ ಬಂತು. ನಮಗೆಲ್ಲ ಟೀನಲ್ಲಿ ಬಿಸ್ಕೆಟ್ ತಿನ್ನೋದಂದ್ರೆ ಇಷ್ಟ, ಆದ್ರಿಂದ ಆ ಬಿಸ್ಕೆಟ್ನೇ ಕಪ್ ಥರ ಯಾಕೆ ತಯಾರಿಸಬಾರ್ದು ಅಂತ ಈತನಿಗೆ ಐಡಿಯಾ ಬಂತು. ಆದ್ರಿಂದ ಬಿಸ್ಕೆಟ್ ಕಪ್ಗಳಲ್ಲಿ ಟೀ ಹಾಕಿ ಮಾರಲು ಸ್ಟಾರ್ಟ್ ಮಾಡಿದ್ರೆ ಈತನ ಟೀ ಶಾಪ್ ಈಗ ತಮಿಳುನಾಡಿನಲ್ಲೇ ತುಂಬಾ ಫೇಮಸ್ ಆಗಿದೆ. ಈತನ ಬಿಸ್ಕೆಟ್ ಟೀ ಕಪ್ ಐಡಿಯಾ ಇಡೀ ವರ್ಲ್ಡ್ಗೆ ಸ್ಪ್ರೆಡ್ ಆಗ್ತಾ ಇದೆ. ಫ್ಯೂಚರ್ನಲ್ಲಿ ಎಲ್ಲ ಕಡೆ ಟೀ ಕುಡಿಯಲು ನಮಗೆ ಈ ಬಿಸ್ಕೆಟ್ ಟೀ ಕಪ್ಸ್ನೇ ಸಿಗ್ಬೋದು. ಫೋನ್ ನಂಬರ್ನಲ್ಲಿ ಕಂಟ್ರಿ ಕೋಡ್ಸ್ ಇರೋದು ನಿಮಗೆಲ್ಲ ಗೊತ್ತು. ನಮ್ಮ ದೇಶದ ಕೋಡ್ +91, ಆದರೆ ಅಮೆರಿಕಾದು +1, ಚೀನಾದು +86, ಪಾಕಿಸ್ತಾನದು +92. ಆದರೆ ಈ ದೇಶಕ್ಕೆ ಇವೇ ಕೋಡ್ಸ್ ಇರಬೇಕು ಅಂತ ಯಾರು ನಿರ್ಣಯಿಸಿದ್ರು ಅಂತ ಡೌಟ್ ಬರುತ್ತೆ. ಎಲ್ಲ ದೇಶಕ್ಕೆ ಈ ಥರ ಕೋಡ್ ಕೊಟ್ಟಿದ್ದು ITU ಸಂಸ್ಥೆ. ITU ಅಂದರೆ ಇಂಟರ್ನ್ಯಾಷನಲ್ ಟೆಲಿಕಾಮ್ ಯೂನಿಯನ್. ಆದರೆ ಇಂಡಿಯಾಗೆ 9 ಬರಲು, ಅಮೆರಿಕಾಗೆ 1 ಬರಲು ಕಾರಣ ಇವರು ಜಿಯೋಗ್ರಫಿಕಲ್ ಲೊಕೇಶನ್ ಆಧಾರದ ಮೇಲೆ ನಂಬರ್ಸ್ನ ಕೊಡ್ತಾ ಹೋಗಿದ್ದಾರೆ.
ನಾರ್ತ್ ಅಮೆರಿಕಾ ಕಾಂಟಿನೆಂಟ್ ನಲ್ಲಿರುವ ದೇಶಗಳಲ್ಲಿ ಒಂದರಿಂದ ಸ್ಟಾರ್ಟ್ ಆಗುತ್ತೆ, ಆಫ್ರಿಕಾ ಕಾಂಟಿನೆಂಟ್ ನಲ್ಲಿರುವ ದೇಶಗಳಲ್ಲಿ ಎರಡರಿಂದ ಸ್ಟಾರ್ಟ್ ಆಗುತ್ತೆ. ಇದೇ ತರ ಸೌದಿ ಅರೇಬಿಯಾ ಮತ್ತು ಟರ್ಕಿಯಿಂದ ನಮ್ಮ ದೇಶದವರೆಗೂ ಮಧ್ಯದಲ್ಲಿ ಇರುವ ದೇಶಗಳಿಗೆ ಫೋನ್ ನಂಬರ್ ನಲ್ಲಿ 9 ನಿಂದ ಸ್ಟಾರ್ಟ್ ಆಗುತ್ತೆ. ಈ ಮ್ಯಾಪ್ ನಲ್ಲಿ ನೀವು ಯಾವ ಯಾವ ಭಾಗದಲ್ಲಿ ಯಾವ ನಂಬರ್ ನಿಂದ ಸ್ಟಾರ್ಟ್ ಆಗುತ್ತೆ ಅಂತ ನೋಡಬಹುದು. ನ್ಯೂಯಾರ್ಕ್ ನ ಕೊಲಂಬಿಯಾ ಯೂನಿವರ್ಸಿಟಿ ಅವರು ಮಾಡಿದ ಒಂದು ರಿಸರ್ಚ್ ನಲ್ಲಿ ಗೊನೋರಿಯಾ ಅನ್ನೋ ಒಂದು ಬ್ಯಾಕ್ಟೀರಿಯಾ ಈ ಪ್ರಪಂಚದಲ್ಲೇ ಅತ್ಯಂತ ಜಾಸ್ತಿ ಬಲವಿರುವ ಜೀವಿ ಅಂತ ಗೊತ್ತಾಗಿದೆ. ಈ ಚಿಕ್ಕ ಬ್ಯಾಕ್ಟೀರಿಯಾ ಅತ್ಯಂತ ಬಲವಾದ ಜೀವಿ ಯಾಕಾಯ್ತು ಅಂದ್ರೆ, 100 ಕೆಜಿ ಇರೋ ಮನುಷ್ಯ ತನಗೆ 2 ಪಟ್ಟು ತೂಕ ಇರೋ ವಸ್ತುಗಳನ್ನ ಎತ್ತಲು ತುಂಬಾ ಒದ್ದಾಡ್ತಾನೆ. ಆದ್ರೆ ಈ ಚಿಕ್ಕ ಬ್ಯಾಕ್ಟೀರಿಯಾ ತನ್ನ ತೂಕಕ್ಕೆ 1,000 ಪಟ್ಟು ಜಾಸ್ತಿ ತೂಕವನ್ನ ಎಳೆಯಬಲ್ಲದು. ಅಂದ್ರೆ ಸಾಮಾನ್ಯವಾದ ಮಾತಲ್ಲ. ಹವಾಯ್ನಲ್ಲಿ ಏಪ್ರಿಲ್ 1, 1946 ಒಂದು ದೊಡ್ಡ ಸುನಾಮಿ ಬಂದು 1,300 ಮನೆಗಳು ನಾಶವಾಗಿ 159 ಜನ ಸತ್ತು ಹೋದ್ರು. ಆದ್ರೆ ಆ ಸುನಾಮಿ ಬರೋಕ್ಕಿಂತ ಮುಂಚೆ ಅಲ್ಲಿನ ಗೌರ್ಮೆಂಟ್ ಸುನಾಮಿ ಬರ್ತಾ ಇದೆ, ಆ ಪ್ರದೇಶ ಬಿಟ್ಟು ಹೋಗಿ ಅಂತ ಎಚ್ಚರಿಕೆ ಕೊಟ್ಟಿತ್ತು. ಆದ್ರೆ ಅವರೆಲ್ಲ ಆ ಪ್ರದೇಶ ಬಿಟ್ಟು ಹೋಗದಿರೋಕೆ ಕಾರಣ ಆ ದಿನ ಏಪ್ರಿಲ್ 1 ಆಗಿತ್ತು. ಅದು ಫೂಲ್ಸ್ ಡೇ ಆಗಿರೋದ್ರಿಂದ ಗೌರ್ಮೆಂಟ್ ನಮ್ಮನ್ನ ಫೂಲ್ಸ್ ಮಾಡೋಕೆ ಈ ರೀತಿ ಹೇಳ್ತಾ ಇದೆ ಅಂದುಕೊಂಡು ಪ್ರಾಣ ಕಳೆದುಕೊಂಡ್ರು. ಟಾಂಜಿನಿಯಾದಲ್ಲಿ ಒಂದು ಹೊಮಿನಿಡ್ ಆರ್ಕಿಯೋಲಾಜಿಕಲ್ ಸೈಟ್ನಲ್ಲಿ ಆಂಡ್ರ್ಯೂ ಹಿಲ್ ಅನ್ನೋ ಪ್ಯಾಲಿಯಂಥ್ರೋಪೋಲಜಿಸ್ಟ್ ತನ್ನ ಸಹೋದ್ಯೋಗಿ ಜೊತೆ ಚಿಕ್ಕದಾಗಿ ಜಗಳವಾಡ್ತಾ ಒಬ್ಬರಿಗೊಬ್ಬರು ಆನೆಯ ಸಗಣಿಯನ್ನ ಎಸೆದುಕೊಳ್ತಾ ದಾರಿ ತಪ್ಪಿದ್ರು. ಆ ರೀತಿ ದಾರಿ ತಪ್ಪಿದ ಹಿಲ್ಗೆ ಕೆಲವು ಫುಟ್ ಪ್ರಿಂಟ್ಸ್ ಕಾಣಿಸಿದ್ವು. ಅವನ್ನ ಪರಿಶೀಲಿಸಿದ ಮೇಲೆ ಗೊತ್ತಾಗಿದ್ದು ಅವು 3.6 ಮಿಲಿಯನ್ ಅಂದ್ರೆ 36 ಲಕ್ಷ ವರ್ಷಗಳ ಹಿಂದಿನ ಹೊಮಿನಿಡ್ಗಳ ಕಾಲಿನ ಗುರುತುಗಳು ಅಂತ. ಆ ಕಾಲಿನ ಗುರುತುಗಳು 4 ಕಾಲಿನವಲ್ಲ, 2 ಕಾಲಿನವು. ಅಲ್ಲಿವರೆಗೂ ಮನುಷ್ಯ 1,000 ದಿಂದ 100,000 ವರ್ಷಗಳ ಹಿಂದೆ 2 ಕಾಲಿನಿಂದ ನಡೆಯಲು ಸ್ಟಾರ್ಟ್ ಮಾಡಿರ್ಬೋದು ಅಂತ ಅಂದುಕೊಂಡಿದ್ರು. ಆದ್ರೆ 36 ಲಕ್ಷ ವರ್ಷಗಳ ಹಿಂದೆನೆ ಹೊಮಿನಿಡ್ಸ್ 2 ಕಾಲಿನಿಂದ ನಡೆಯಲು ಸ್ಟಾರ್ಟ್ ಮಾಡಿದ್ವು ಅಂತ ಈ ಫುಟ್ ಪ್ರಿಂಟ್ಸ್ ದೊರಕಿದ ಮೇಲೆ ಗೊತ್ತಾಯ್ತು. ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿ ಎಷ್ಟು ದೊಡ್ಡದಿದೆ ಅಂದ್ರೆ, ನಾವು ಒಂದು ವೇಳೆ ಲೈಟ್ ಸ್ಪೀಡ್ ನಲ್ಲಿ ಟ್ರಾವೆಲ್ ಮಾಡಿದ್ರು ಅಂದ್ರೆ 3 ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್ ನಲ್ಲಿ ಹೋದ್ರು ಈ ಗ್ಯಾಲಕ್ಸಿಯನ್ನ ದಾಟಲು ನಮ್ಗೆ 1,00,000 ವರ್ಷಗಳು ಬೇಕಾಗುತ್ತೆ. ಅಂದ್ರೆ ಗ್ಯಾಲಕ್ಸಿ ಎಷ್ಟು ದೊಡ್ಡದಿರ್ಬೋದು ಅಂತ ಊಹಿಸ್ಕೊಳ್ಳಿ. ಲೈಟ್ ಸ್ಪೀಡ್ ನಲ್ಲಿ ಹೋಗ್ಬೇಕಂದ್ರೆ ಅದು ಮಾಸ್ ಇಲ್ಲದ್ದು ಆಗಿರ್ಬೇಕು. ಅಂದ್ರೆ ಲೈಟ್ ತರ ಮಾಸ್ ಇರುವ ಯಾವ ವಸ್ತುನು ಲೈಟ್ ಸ್ಪೀಡ್ ನ ರೀಚ್ ಆಗೋಕೆ ಆಗಲ್ಲ ಅಂತ ಐನ್ಸ್ಟೀನ್ ಪ್ರತಿಪಾದಿಸಿರುವ ಥಿಯರಿ ಆಫ್ ರಿಲೇಟಿವಿಟಿಯಲ್ಲಿ ಹೇಳಲಾಗಿದೆ. ಒಂದು ವೇಳೆ ನಾವು ಲೈಟ್ ಸ್ಪೀಡ್ ನಲ್ಲಿ 1/2 ವೇಗವಾಗಿ ಹೋದ್ರೂ ಸ್ಪೇಸ್ ನಲ್ಲಿರೋ ಚಿಕ್ಕ ಚಿಕ್ಕ ಪಾರ್ಟಿಕಲ್ಸ್ ಡಸ್ಟ್ ಎಲ್ಲ ನಮ್ಮ ವಾಹನಕ್ಕೆ ಬಡಿದು ಸ್ವಲ್ಪ ದೂರ ಹೋಗುವಷ್ಟರಲ್ಲೇ ನಾವೆಲ್ಲ ಸತ್ತು ಹೋಗ್ತೀವಿ. ಟೋಟಲ್ ಆಗಿ ಹೇಳ್ಬೇಕಂದ್ರೆ ನಾವು ಬದುಕಿರೋವರೆಗೂ ಎಷ್ಟು ಪ್ರಯತ್ನ ಮಾಡಿದ್ರು ಗ್ಯಾಲಕ್ಸಿಯನ್ನ ದಾಟೋಕ್ಕಾಗಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ. ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.